ಪ್ರಾರ್ಥಿಸಿ ಆಷಾಢ ಮಾಸದಲ್ಲಿಯೇ ಕಾವೇರಿ ಜಲಾನಯನ ಪ್ರದೇಶದ 4 ಡ್ಯಾಮ್ಗಳನ್ನು ತುಂಬಿರುವಂತಹ ಒಂದು ಅಪರೂಪದ ಒಂದು ವರ್ಷ. ಈ ಬಾರಿ ಗಂಗಾ ಮಾತೆಯ ಒಂದು ಆಶೀರ್ವಾದದಿಂದ ನಾಡಿನಾದ್ಯಂತ ಉತ್ತಮ ಮಳೆಯಾಗಿದೆ. ಕೆಲವು ಕಡೆ ತೊಂದರೆ ಆಗಿದೆ, ಆದರೆ ನಾಡಿನಾದ್ಯಂತ ಮಳೆಯಾಗಿದೆ. ಕರ್ನಾಟಕದ ಬಹುತೇಕವಾಗಿರುವಂತಹ ಎಲ್ಲ ಡ್ಯಾಮ್ಗಳು ಇವತ್ತು ತುಂಬಿರುವಂತಹ ಈ ಸುಸಂದರ್ಭದಲ್ಲಿ ಕಾವೇರಿಯ ಪೂಜೆಯನ್ನು ಮಾಡಿ ಬಾಗಿನ ಬಿಟ್ಟಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಇಲ್ಲಿ ವೇದಿಕೆಯ ಮೇಲಿರುವಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನೀರಾವರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಗೋವಿಂದಣ್ಣ ಕಾರಜೋಳ ಅವರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದಂತಹ ಗೋಪಾಲಯ್ಯನವರೇ, ಮೈಸೂರಿನ ಉಸ್ತುವಾರಿ ಸಚಿವರು, ಸಹಕಾರಿ ಸಚಿವರು ಆತ್ಮೀಯರಾದಂತಹ ಎಸ್ ಟಿ ಸೋಮಣ್ಣವರೇ, ರೇಷ್ಮೆ ಖಾತೆಯ ಸಚಿವರು ನನ್ನ ಆತ್ಮೀಯರಾದಂತಹ ಶ್ರೀ ಕೆ ಸಿ ನಾರಾಯಣಗೌಡರೇ, ಅಧ್ಯಕ್ಷತೆ ವಹಿಸಿರುವಂತಹ ಯುವ ಸ್ನೇಹಿತರಾದಂತಹ ಶ್ರೀರಂಗಪಟ್ಟಣದ ಎಂಎಲ್ಎಗಳಾದಂತಹ ಶ್ರೀ ರವೀಂದ್ರ ಶೇಖಂಠಯ್ಯವರೇ, ಹಾಗೂ ಶಾಸಕ ಮಿತ್ರರಾದಂತಹ ನಾಗೇಂದ್ರ ಅವರೇ, ಪುಟ್ಟರಾಜ್ ಅವರೇ, ತಮ್ಮಣ್ಣವರೇ, ಅನ್ನದಾನಿ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ಎಂಎಲ್ಸಿಗಳಾದಂತಹ ಶ್ರೀ ದಿನೇಶ್ ಗೋಳಿಗೌಡರೇ, ಮಧು ಬಂಗಾರಪ್ಪ ಅವರೇ, ಮಧು ಮಾರೇಗೌಡರೇ, ಸುನಂದ ಪಾಲ್ನೇತ್ರ ಅವರೇ, ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಹಿರಿಯ ಇಂಜಿನಿಯರ್ ಅಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೇ ಮಾಧ್ಯಮ ಶ್ರೀ, ಕಾವೇರಿ ತಾಯಿ ಈ ಭಾಗದ ಜೀವನದಿ, ಈ ಭಾಗದ ಭಾಗ್ಯದ ಬಾಗಿಲನ್ನು ತೆರೆದಿರುವಂತಹ ಈ ತಾಯಿಗೆ ಪ್ರಥಮದಲ್ಲಿ ನನ್ನ ಕೋಟಿ ನಮನಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಒಂದು ನದಿ ಆ ಸಂಪೂರ್ಣ ಪ್ರದೇಶದ ಕೇವಲ ಬೇಕು ಬೇಡಿಕೆಗಳನ್ನು ಈಡೇರಿಸೋದಷ್ಟೇ ಅಲ್ಲ, ಒಂದು ಸಂಸ್ಕೃತಿಯನ್ನ ಹುಟ್ಟಾಕ್ತದೆ.